ಮೇಲೆ ಬಸ್ ಚಾಲಕನ ದುಸ್ಸಾಹಸ ಅಪಾಯವನ್ನು ಸಹ ಲೆಕ್ಕಿಸದೆ ಸೇತುವೆ ಮೇಲೆ ಬಸ್ ಅನ್ನು ಚಲಾಯಿಸಿದ್ದಾನೆ ಚಾಲಕ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದಾನೆ ಬಸ್ ಚಾಲಕ ತುಂಬಿ ಹರಿತಾ ಇದ್ದಂತಹ ಸೇತುವೆ ಮೇಲೆ ಬಸ್ ಅನ್ನು ಚಲಾಯಿಸಿದ್ದಾನೆ ಅಪಾಯವನ್ನು ಸಹ ಲೆಕ್ಕಿಸದೆ ಸೇತುವೆ ಮೇಲೆ ಬಸ್ ಅನ್ನು ಚಲಾಯಿಸಿದ್ದಾನೆ ಪ್ರಯಾಣಿಕರ ಜೀವದ ಜೊತೆ ಕೆಎಸ್ಆರ್ಟಿಸಿ ಬಸ್ ಚಾಲಕರ ಚಲ್ಲಾಟ ಇದೆ ವಿಜಯಪುರದ ದೇವರಹಿಪ್ಪರಗಿ ತಾಲೂಕಿನ ಸಾತಿಹಾಳ ಗ್ರಾಮದ ಸೇತುವೆ ಮೇಲೆ ಬಸ್ ಅನ್ನು ಚಲಾವಣೆ ಮಾಡಲಾಗ್ತಾ ಇದೆ ತುಂಬಿ ಹರಿತಾ ಇದೆ ಆ ಸೇತುವೆ ಮೇಲೆ ಪ್ರಯಾಣಿಕ ಐರಿತಿ ದುಸ್ಸಾಹಸ ಮಾಡಿದಾನೆ ಡೋಣಿ ಪ್ರವಾಹದಲ್ಲಿ ಮುಳುಗಡೆಯಾಗಿ ತುಂಬಿ ಹರಿತಾ ಇದೆ ಸೇತುವೆ ಒಂದು ಹಂತದಲ್ಲಿ ಸೇತುವೆ ಬಿಟ್ಟು ವಾಲಿದಂತಹ ಪ್ರಯಾಣಿಕರಿದ್ದಂತಹ ಬಸ್ ಜಲಾವೃತವಾದ ಸೇತುವೆ ಮೇಲೆ ಬಸ್ ಚಲಾಯಿಸಿ ನಿರ್ಲಕ್ಷ್ಯ ತೋರಿದ್ದಾನೆ ಚಾಲಕ ಬಸ್ ಬರ್ತಾ ಇದ್ದದನ್ನ ಕಂಡು ಸ್ಥಳೀಯರು ಭಯಗೊಂಡಿದ್ದಾರೆ ಚೆಲ್ಲಾಟ ಮಾಡಿದ ಬಸ್ ಚಾಲಕನ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಸ್ಥಳೀಯರು ಜೊತೆಗೆ ಬಸ್ನಲ್ಲಿ ಇದ್ದಂತಹ ಪ್ರಯಾಣಿಕರು ಒಂದು ಕ್ಷಣ ಹೆದರಿದ್ರು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸೇತುವೆ ಮೇಲೆ ನೀರು ಹರಿತಾ ಇದೆ ಆದರೂ ಸಹ ಚಾಲಕ ಈ ರೀತಿಯಾಗಿ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದಾರೆ ನೋಡ್ತಾ ಇದ್ದೀರಾ ಒಂದು ಬಾರಿ ಅದು ವಾಲ್ ಬಿಡುತ್ತೆ ಬಿದ್ದೋಗೋ ಸ್ಟೇಜ್ ಗೆ ಬಂದ್ಬಿಡುತ್ತೆ ಆಗ ಪ್ರಯಾಣಿಕರನ್ನು ಸಹ ಆತಂಕ ಕೂಗಾಡಿದ್ದಾರೆ ಏನಾಯ್ತು ಅಂತ ಅಲ್ಲೇ ಇದ್ದಂತಹ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಸ್ ಚಾಲಕನ ಈ ನಿರ್ಲಕ್ಷ್ಯಕ್ಕೆ ಸಾಕಷ್ಟು ಜನ ಪ್ರಯಾಣಿಕರಿದ್ದಂತಹ ಬಸ್ ಅದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಸೇತುವೆ ಮೇಲೆ ನೀರು ಆ ನೀರು ಮೇಲೆ ತುಂಬಿ ಹರಿತಾ ಇದ್ರೂ ಸಹ ಬಸ್ ಚಾಲಕ ಈ ರೀತಿಯಾಗಿ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾನೆ ಪ್ರತಿನಿಧಿ ಷಡಕ್ಷರಿ ಷಡಕ್ಷರಿ ಈ ರೀತಿ ತುಂಬ ಹರಿತಾ ಇದೆ ಸೇತುವೆ ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲಿ ಈ ರೀತಿ ಡೇಂಜರ್ ಇರುವಂತಹ ಸಿಚುವೇಶನ್ ಅಲ್ಲೂ ಸಹ ಆ ಚಾಲಕ ಈ ದಾರಿಲಿ ಬರಬೇಕಾಗಿತ್ತ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಪ್ರತಿ ವಿಜಯಪುರ ಜಿಲ್ಲೆಯಲ್ಲಿ ದೋಣಿ ಪ್ರವಾಹ ಹೆಚ್ಚಾಗಿರುವಂತದ್ದು ಅದರಲ್ಲೂ ಕೂಡ ಹಳ್ಳಿ ಮಟ್ಟದಲ್ಲಿ ಏನು ಸೇತುವೆಗಳು ಇರ್ತವೆ ಹಳ್ಳಿಗಳು ಎಲ್ಲವೂ ಕೂಡ ತುಂಬಿ ಹರಿತಾ ಇದಾವೆ ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸಿನೆಸ್ ರನ್ ಮಾಡ್ತಾರೆ ದಿನಕ್ಕೆ ಒಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ತಿಂಗಳಿಗೆ 1.5 2 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಇದರಲ್ಲಿ ಒಬ್ಬ ಬಸ್ ಚಾಲಕ ಹುಚ್ಚಾಟವನ್ನ ಮೆರೆದಿದ್ದಾನೆ ಪ್ರಮುಖವಾಗಿ ಏನಂತ ಹೇಳಿದ್ರೆ ಇವತ್ತು ಅನಾಹುತ ಆಗುವಂತದ್ದು ಆದ್ರೆ ಅದೃಷ್ಟವಶಾತ್ ಯಾವುದೇ ಅನಾಹುತ ಆಗಲಿಲ್ಲ ಯಾಕಂತ ಕೇಳಿದ್ರೆ ಸಾತಿಹಾಳ ಗ್ರಾಮದಲ್ಲಿ ದೋಣಿ ನದಿ ಉಕ್ಕಿ ಹರಿತಾ ಇತ್ತು ಸೇತುವೆ ಮುಳುಗೋಗಿತ್ತು ಅದರ ಮೇಲೆ ಬಸ್ ಚಲಾವಣೆ ಮಾಡ್ಕೊಂಡು ಬರ್ತಾ ಇದೆ ಆದ್ರೆ ಈ ವೇಳೆ ರಭಸವಾಗಿ ನೀರು ಬರ್ತಾ ಇದ್ದಿದ್ರಿಂದ ಸ್ಲೋ ಆಗಿ ಮೂವ್ ಮಾಡ್ಬೇಕಾಗಿತ್ತು ಅಂತೂ ಇಲ್ಲ ಸೇಫ್ ಆಗಿ ಪ್ರಯಾಣಿಕರನ್ನ ತಗೊಂಡು ಹೋಗ್ಬೇಕಾಗಿತ್ತು ಆದ್ರೆ ಇಲ್ಲಿ ಬಸ್ ಚಾಲಕ ಪ್ರಮುಖವಾಗಿ ಏನಂತ ಹೇಳಿದ್ರೆ ಆತ ರಭಸವಾಗಿ ಒಂದ್ ಕಡೆಗೆ ಬಸ್ ಚಲಾಯಿಸಿದ್ದಾನೆ ಮತ್ತೊಂದು ಕಡೆಗೆ ಒಂದು ಹಂತದಲ್ಲಿ ಸೇತುವೆ ಮೇಲಿಂದಾನೆ ಏನಂತಂದ್ರೆ ಮುಗುಚಿ ಬೀಳೋದಕ್ಕೂ ಕೂಡ ಅಲ್ಲಿ ಆಗಿ ನಾವು ದೃಶ್ಯಾವಳಿಗಳನ್ನು ಕೂಡ ನೋಡಿದ್ರೆ ಒಂದು ಕಡೆಗೆ ಹೊರಳಿತ್ತು ಬಸ್ ಮತ್ತೆ ಅಲ್ಲಿದ್ದಂತ ಕೆಲವೊಂದಿಷ್ಟು ಸ್ಥಳೀಯರು ರಸ್ತೆ ಈ ಕಡೆಗಿದೆ ನೀವು ಈ ಕಡೆಗೆ ಚಲಾಯಿಸಿ ವಾಹನ ಅಂತ ಹೇಳಿ ಸ್ವಲ್ಪ ಒಂದು ಮಾರ್ಗವನ್ನ ತೋರಿಸಿದ್ರಿಂದಾಗಿ ಅಲ್ಲಿ ಆಗಬಹುದಾದ ದೊಡ್ಡ ಅನಾಹುತ ತಪ್ಪಿರುವಂತದ್ದು ಇಲ್ಲಿ ಏನಂತ ಪ್ರಮುಖವಾಗಿ ಬಸ್ ಚಾಲಕನ ನಿರ್ಲಕ್ಷ್ಯತನ ಇಲ್ಲಿ ಕಂಡು ಬರ್ತಾ ಇರುವಂತ ಯಾಕಂತ ಕೇಳಿದ್ರೆ ಈ ರೀತಿಯಾಗಿ ಸೇತುವೆ ಮೊದಲೇ ಮುಳುಗೋಗಿದೆ ರಭಸವಾಗಿ ಡೋಣ್ ನದಿ ಅದ್ರ ಮೇಲೆ ಹರಿತಾ ಇದೆ ಈ ಸಂದರ್ಭದಲ್ಲಿ ಸಾವಕಾಶವಾಗಿ ಬಸ್ ಅನ್ನ ಪಾಸ್ ಮಾಡ್ಕೋಬೇಕಾಗಿತ್ತು ಇಲ್ಲ 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 ಅಂತ ಹೇಳಿದ್ರೆ ಬೇರೆ ಮಾರ್ಗದಿಂದ ಬಸ್ ಅನ್ನ ತರಬೇಕಾಗಿತ್ತು ಆದ್ರೆ ಇಲ್ಲಿ ಪ್ರಮುಖವಾಗಿ ಆತ ಬಂದಿರೋದೇ ವೇಗವಾಗಿ ನಿರ್ಲಕ್ಷ್ಯದಿಂದ ಚಲಾವಣೆ ಮಾಡ್ತಾ ಇದ್ದಾನೆ ಒಳಗಿರ್ತಕ್ಕಂತ ಪ್ರಯಾಣಿಕರು ಕೂಡ ಸಾಕಷ್ಟು ಭಯಗೊಂಡು ತಿರಾಡಿದ್ದಾರೆ ಇನ್ನೊಂದು ಕಡೆಗೆ ಹೊರಗಡೆ ಇದ್ದಂತವ್ರು ಅಂದ್ರೆ ಈ ರಸ್ತೆ ಮೇಲೆ ಬೇಗ ನಿಂತದವರು ಕೂಡ ಸಾಕಷ್ಟು ಅವನಿಗೆ ತಿರಾಡ್ತಾ ಇದ್ದಾರೆ ಅವನು ಅದ್ರ ಮೇಲೆ ರೇಗಾಡ್ತಾ ಇದ್ದಾರೆ ಬಸ್ಸನ್ನ ಸ್ಲೋ ಆಗಿ ತುಂಬಾ ಅಂತ ಹೇಳಿ ಆದ್ರೂ ಕೂಡ ಆತ ತನ್ನ ಹುಚ್ಚಾಟವನ್ನ ನಿಲ್ತಾನೆ ಪ್ರಯಾಣಿಕರು ಕೂಡ ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು ಬಳಿಕ ಆತನ ಮೇಲೆ ಇದನ್ನ ಕ್ರಮವನ್ನು ಕೈಗೊಳ್ಬೇಕಂತ ಹೇಳಿ ಇನ್ನು ಸಾತಿಹಾಳ ಗ್ರಾಮಸ್ಥರು ಕೂಡ ಈ ರೀತಿಯಾಗಿ ಜೀವಕ್ಕೆ ಎನಿಸಿದ್ರೆ ಅಪಾಯ ಆಗೋ ರೀತಿಯಲ್ಲಿ ಆತ ಬಸ್ ಚಲಾಯಿಸಿದ್ರಿಂದ ಆತನ ಮೇಲೆ ಕ್ರಮವಾಗ್ಬೇಕು ಅಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ ಇನ್ನು ಷಡಕ್ಷರಿ ಎಲ್ಲಾ ಬಸ್ಗಳು ಇದೇ ರೀತಿ ಬರ್ತಾ ಇದೆಯಾ ಈ ಬಸ್ ಒಂದೇನಾ ಬದಲಿ ಮಾರ್ಗ ಏನಾದ್ರೂ ಇದೆಯಾ ಹಾಗಾದ್ರೆ ಅಂತ ಈ ಸಾತಿಹಾಳ ಗ್ರಾಮದಲ್ಲಿ ಗ್ರಾಮಕ್ಕೆ ಕನೆಕ್ಟ್ ಆಗ್ತಕ್ಕಂಥ ಏಕೈಕ ರಸ್ತೆ ಇದು ಅಂದ್ರೆ ಬೇರೆ ರಸ್ತೆಯಿಂದ ಹೋಗ್ಬೇಕಾದ್ರೆ 80 ಕಿಲೋಮೀಟರ್ ಸುತ್ತುವರೆದು ಹೋಗ್ಬೇಕಾಗತ್ತೆ ಅದು ಹೈರಾಣ ಆಗತ್ತೆ ಮತ್ತೊಂದು ಕಡೆಗೆ ಹೀಗಾಗಿ ಏನಂತಂದ್ರೆ ಈ ಸೇತುವೆಗಳ ಮೇಲೆ ನೀರು ಹರಿತಾ ಇದ್ರು ಕೂಡ
ಸಾವಕಾಶವಾಗಿ ಬಸ್ಗಳನ್ನು ಚಲಾಯಿಸಿಕೊಂಡು ಹೋದ್ರೆ ಸಮಸ್ಯೆ ಅಷ್ಟೊಂದು ಸಮಸ್ಯೆ ಇರೋದಿಲ್ಲ ಆದ್ರೆ ಇಲ್ಲಿ ಬಸ್ ಚಾಲಕ ಪ್ರಮುಖವಾಗಿ ಏನಂತ ಹೇಳಿದ್ರೆ ಅದು ಸಂಪೂರ್ಣವಾಗಿ ನಿರ್ಲಕ್ಷ್ಯದಿಂದ ವೇಗವಾಗಿ ಚಲಾಯಿಸುತ್ತಾನೆ ಒಂದು ಒಂದು ಕಡೆಗೆ ಸೇತುವೆ ಮೇಲೆ ನೀರು ಹರಿಸ್ತಾ ಇರೋದ್ರಿಂದ ಕೆಸರು ಕೂಡ ಆ ಒಂದು ಸೇತುವೆ ಮೇಲೆ ಬಂದಿರುತ್ತೆ ಈ ಸಂದರ್ಭದಲ್ಲಿ ಸ್ಲೋ ಆಗಿ ಬಸ್ ಅನ್ನು ತೆಗೆದುಕೊಂಡು ಹೋದ್ರೆ ಸಮಸ್ಯೆ ಆಗೋದಿಲ್ಲ ಆದ್ರೆ ಆತ ವೇಗವಾಗಿ ಬಂದಿರೋದು ಮತ್ತೊಂದು ಕಡೆಗೆ ಹೆಂಗ್ ಬೇಕೋ ಆ ರೀತಿಯಾಗಿ ಒಂದು ವಾಹನವನ್ನು ಚಲಾಯಿಸಿದ್ದಾರೆ ಹೀಗಾಗಿ ಏನಂತಂದ್ರೆ ಒಳಗಿದ್ದವರು ಕೂಡ ಸಾಕಷ್ಟು ಭಯಗೊಂಡ್ರು ಮತ್ತೊಂದು ಕಡೆಗೆ ಒಂದು ಹಂತದಲ್ಲಿ ಅಂದ್ರೆ ಕೆಸರು ಇರೋದ್ರಿಂದ ಗಾಲಿಗಳು ಅಂದ್ರೆ ವಾಹನದ ಏನ್ ಚಕ್ರಗಳಿದೆ ಬಸ್ ಚಕ್ರಗಳು ಕೂಡ ಮೊಗಚಿವ ಹೋಗೋದಕ್ಕೂ ಕೂಡ ಅಲ್ಲಿ ಏನಂತಂದ್ರೆ ನಮ್ಮ ದೃಶ್ಯಾವಳಿಗಳನ್ನ ನೋಡ್ಲಿಕ್ಕೆ ಸಿಗುತ್ತೆ ಒಂದು ಕಡೆಗೆ ಸರಿದು ಹೋಗ್ತಾ ಇತ್ತು ಅಂದ್ರೆ ಸೇತುವೆ ಕೆಳಗಡೆ ಬಸ್ ಕೂಡ ಈ ರೀತಿಯಾದ ದೃಶ್ಯಾವಳಿಗಳು ಸೆರೆಯಾಗಿದ್ದಾವೆ ಇನ್ನೊಂದು ಕಡೆಗೆ ಪ್ರಯಾಣಿಕರು ಭಯಗೊಂಡಿದ್ದಾರೆ ಆತನ ಮೇಲೆ ಕ್ರಮಕ್ಕೆ ಈಗಾಗಲೇ ಆಗ್ರಹ ಮಾಡಿದ್ದಾರೆ ಅಂದ್ರೆ ಈ ರೀತಿ ನಿರ್ಲಕ್ಷ್ಯದಿಂದ ಚಾಲನೆ ಮಾಡಿರೋದ್ರಿಂದಾಗಿ ಪ್ರಗತಿ ಥ್ಯಾಂಕ್ ಯು ಷಡಕ್ಷರ್ ನಿಮ್ಮೆಲ್ಲ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇವರ ಅಡುಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸ್ನೆಸ್ ರನ್ ಮಾಡ್ತಾರೆ. ದಿನಕ್ಕೊಂದು 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ. ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ. ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.